ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತಿನ ಕತೆ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಯ ಸ್ಫೂರ್ತಿದಾಯಕ ಕತೆ ಇದು. ಕೇರಳದ ಕೊಟ್ಟಿಯಂ ಜಿಲ್ಲೆಯಲ್ಲಿ ಕಲಿಯುತ್ತಿದ್ದ ಒಬ್ಬ ಬಾಲಕನ ಕತೆ ಇದು. ಹಿಂದುಳಿದ ಹರಿಜನ ವಿಭಾಗಕ್ಕೆ ಸೇರಿದ್ದ ಆ ಹುಡುಗ, ಅವನ ಹೆಸರು ಏನಪ್ಪ ಅಂದರೆ ಪುಟ್ಟ ಅಂತ. ಬುದ್ಧಿವಂತ ಬಾಲಕನಾಗಿದ್ದರೂ ಕೂಡ ಬಡತನ ಇದ್ದ ಕಾರಣಕ್ಕೆ ಆತನಲ್ಲಿ ಪುಸ್ತಕ ತೆಗೆದುಕೊಳ್ಳಲು ಹಣ ಇಲ್ಲದ್ರಿಂದ ಆತ ಶಾಲೆಯಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದ. ಆ ಹುಡುಗನಿಗೆ ಮೇಲ್ಜಾತಿಯ ಒಬ್ಬ ಸ್ನೇಹಿತ ಇದ್ದ. ಅವನ ಹೆಸರು ಏನಪ್ಪ ಅಂದರೆ ಬಾಬು ಅಂತ. ಇಬ್ಬರೂ ಸಹ ಆತ್ಮೀಯ ಸ್ನೇಹಿತರಾಗಿದ್ದರು. ಇಬ್ಬರು ಒಟ್ಟಿಗೆ ಶಾಲೆಗೆ ಹೋಗ್ತಾಯಿದ್ರು ಮತ್ತು ಬರ್ತಾಯಿದ್ರು. ಒಂದು ದಿನ ಪುಟ್ಟ ಬಾಬುವಿಗೆ ಜೊತೆಗೆ ಹೇಳ್ತಾನೆ ಒಂದಿನ ಪುಟ್ಟ ಬಾಬುವಿಗೆ ಹೇಳ್ತಾನೆ ನಿನ್ನ ಮನೆ ಬಹಳ ದೊಡ್ಡದಾಗಿದೆ ಎಂದು ಈ ಊರಿನ ಜನರೆಲ್ಲರೂ ಹೇಳ್ತಾರ, ನಿನ್ನ ಮನೆಯನ್ನು ನನಗೆ ತೋರಿಸ್ತೀಯ ಅಂತ ಹೇಳ್ತಾನೆ. ಆವಾಗ ಬಾಬು ಇದನ್ನು ಕೇಳಿದ ಕ್ಷಣ ಬಾಬು, ಹಿಂದುಳಿದ ಹರಿಜನ ವಿಭಾಗಕ್ಕೆ ಸೇರಿದ್ದ ನಿನ್ನನ್ನು ನನ್ನ ಮನೆಯಲ್ಲಿ ಕರ್ಕೊಂಡು ಹೋದರೆ ನನ್ನ ತಂದೆ ತಾಯಿಗಳು ಇಷ್ಟವಾಗಲಿಕ್ಕಿಲ್ಲ. ನನ್ನ ತಂದೆ ತಾಯಿಗಳು ಇಲ್ಲದ ಒಂದು ದಿನ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೀಗೆ ಒಂದು ದಿನ ಬಾಬುನ ತಂದೆ ತಾಯಿ ಇಲ್ಲದ ಒಂದು ದಿನ ಬಾಬು ಕುಟ್ಟನನ್ನು ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಬಾಬುವಿನ ಮನೆ ನೋಡಿದ ಕುಟ್ಟನಿಗೆ ಬಹಳ ಆಶ್ಚರ್ಯವಾಗ್ತೈತಿ ಮತ್ತು ಸಂತೋಷವಾಗ್ತೈತಿ. ಯಾಕಪ್ಪ ಅಂದ್ರೆ ತನ್ನ ಜೀವನದಲ್ಲಿ ಇಂಥ ಸುಂದರವಾದ ಮನೆಯನ್ನು ನೋಡಿಯೇ ಇರುವುದಿಲ್ಲ ಕುಟ್ಟ. ಆ ಸುಂದರವಾದ ಮನೆಯ ದೃಶ್ಯಕ್ಕಿಂತ ಅವನ ಮನಸ್ಸಿನಲ್ಲಿ ಹೆಚ್ಚು ಪ್ರಭಾವ ಬೀರಿದ್ದು ಯಾವುದಪ್ಪ ಅಂದ್ರೆ ಆ ದೊಡ್ಡದಾದ ಮನೆಯ ಮುಂಭಾಗದಲ್ಲಿದ್ದ ನಾಯಿ ಮನೆಯ ಒಳಗೆ ಮಲಗಿದ್ದ ನಾಯಿ ಮುಂಭಾಗದ ಇಟ್ಟಂತಹ ಆಹಾರವಾಗಿತ್ತು. ಕುಟ್ಟನ ಮನೆಯಲ್ಲಿ ಹಬ್ಬಕ್ಕೂ ಕೂಡ ಆತ ಇಂತಹ ಆಹಾರವನ್ನು ನೋಡಿಯೇ ಇರುವುದಿಲ್ಲ. ಆದರೆ ಬಾಬುವಿನ ಮನೆಯಲ್ಲಿರುವ ನಾಯಿ ಮರಿ ದಿನಾಲೂ ಉತ್ತಮವಾದ ಆಹಾರ ತಿನ್ನುವುದು ನೋಡಿ ಆತನ ಮನಸ್ಸಿಗೆ ಗಾಢವಾದ ಪ್ರಭಾವ ಬೀರ್ತೈತಿ. ತದನಂತರ ಇಬ್ಬರು ಕೂಡಿ ಮರಳಿ ಶಾಲೆಗೆ ಹೋಗ್ತಾರೆ. ಅವತ್ತೊಬ್ಬರು ಶಾಲೆಯಲ್ಲಿ ಅಧ್ಯಾಪಕರು ಬಂದಿದ್ದರು. ಅವರು ಮಕ್ಕಳಿಗೆ ಜೀವನದಲ್ಲಿ ನೀವು ಮುಂದೆ ಏನಾಗಬೇಕಂತ ಬಯಸಿದ್ರಾ ಅಂತ ಕೇಳ್ತಾರೆ. ಆವಾಗ ಮಕ್ಕಳು ಒಬ್ಬೊಬ್ಬರು ಎದ್ದು ನಿಂತಾಗಿ ನಾನು ಡಾಕ್ಟರ್ ಆಗಬೇಕು, ಇನ್ನೊಬ್ಬನು ಹೇಳ್ತಾನೆ ನಾನು ಇಂಜಿನಿಯರ್ ಆಗಬೇಕು, ಇನ್ನೊಬ್ಬರು ಹೇಳ್ತಾರೆ ನಾನು ಲೆಕ್ಚರ್ ಆಗಬೇಕು. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ರೀತಿಯ ಉತ್ತರ ಕೊಡ್ತಾರೆ. ಆವಾಗ ಪುಟ್ಟನಿಗೆ ಕೇಳ್ತಾರೆ ನೀ ಏನಾಗಬೇಕಂತ ಬಯಸಿದ್ಯಪ್ಪ ಅಂತ ಹೇಳ್ತಾರೆ. ಆವಾಗ ಪುಟ್ಟ ಹೇಳ್ತಾನೆ ಟೀಚರ್ ನನಗೇನು ಬೇಡ, ಬಾಬುವಿನ ಮನೆಯಲ್ಲಿರುವ ನಾಯಿ ಮರಿ ಆದರೆ ಸಾಕು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಟೀಚರ್ ಬಹಳ ದುಃಖವಾಗ್ತೈತೆ. ಟೀಚರ್ಗೆ ಯಾಕೆ ಈ ಥರ ಪುಟ್ಟ ಕೇಳಿದ ಎಂಬ ಮಾಹಿತಿಯನ್ನು ಪಡೆದ ಟೀಚರ್ ಪುಟ್ಟನಿಗೆ ಕಲಿಯಲು ಆಸಕ್ತಿ ಇದೆ ಆದರೆ ಆತನಲ್ಲಿ ಪುಸ್ತಕ ತೆಗೆದುಕೊಳ್ಳಲು ಹಣವಿಲ್ಲ. ಇದನ್ನು ತಿಳಿದ ಟೀಚರ್ ಪುಟ್ಟನಿಗೆ ಪುಸ್ತಕವನ್ನು ಕೊಡ್ತಾರೆ, ಹಣ ಇಲ್ಲದಿದ್ದಾಗ ಹಣವನ್ನು ಕೊಡ್ತಾರೆ, ಊಟವಿಲ್ಲದಾಗ ಊಟವನ್ನು ಕೊಡ್ತಾರೆ, ಹೀಗೆ ಅವನಿಗೆ ಸಹಾಯವನ್ನು ಮಾಡ್ತಾರೆ. ಪುಟ್ಟ 8ನೇ ಪಾಸ್ ಆಗ್ತಾನೆ, 9ನೇ ಪಾಸ್ ಆಗ್ತಾನೆ ಮತ್ತು 10ನೇ ಕ್ಲಾಸನ್ನು ಒಂದು ರ್ಯಾಂಕ್ನೊಂದಿಗೆ ಪಾಸ್ ಆಗ್ತಾನೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವನು ಎರ್ನಾಕುಲ ಜಿಲ್ಲೆಯ ಮಹಾರಾಜ ಕಾಲೇಜಿನಲ್ಲಿ 2 ವರ್ಷ ವಿದ್ಯಾಭ್ಯಾಸ ಮುಗಿಸಿ ಎರ್ನಾಕುಲ ಜಿಲ್ಲೆಯ ಮಹಾರಾಜ ಕಾಲೇಜ್ಗೆ ಸೇರ್ತಾನೆ. 2 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಡೆಲ್ಲಿ ಯೂನಿವರ್ಸಿಟಿ ಹೋಗ್ತಾನೆ. ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ಲಂಡನ್ ಯೂನಿವರ್ಸಿಟಿ ಹೋಗ್ತಾನೆ. ಅಲ್ಲಿ ಅವನ ಕಲಿಕಾ ಸಾಮರ್ಥ್ಯವನ್ನು ನೋಡಿ ಅಲ್ಲಿರುವ ಅಧ್ಯಾಪಕರು ಅವನ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಭಾರತ ದೇಶಕ್ಕೆ ತೆರಳುವಾಗ ಅವನಿಗೆ ಒಂದು ಲೆಟರ್ವನ್ನು ಕೊಡ್ತಾರೆ. ಏನಪ್ಪ ಅಂದರೆ ಇದನ್ನು ನಿಮ್ಮ ದೇಶದ ಪ್ರಧಾನಮಂತ್ರಿಯಾದ ನೆಹರು ಅವರಿಗೆ ಕೊಡಬೇಕಂದು ಹೇಳ್ತಾರೆ. ಅಲ್ಲಿಂದ ಹಿಂತಿರುಗಿದ ಪುಟ್ಟ ದೆಹಲಿಗೆ ತೆರಳಿ ಪ್ರಧಾನಿ ಕಾರ್ಯಾಲಯಕ್ಕೆ ಭೇಟಿ ಆಗ್ತಾನೆ, ಈ ಪತ್ರವನ್ನು ಕೊಡ್ತಾನೆ. ಈ ಲೆಟರನ್ನು ಓದಿ ನೆಹರು ಅವರು ಒಂದು ಕ್ಷಣ ಪುಟ್ಟನ ಮುಖ ನೋಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಪತ್ರದಲ್ಲಿ ಪುಟ್ಟನ ಬಗ್ಗೆ ಬರೆದಿದ್ದರು ಅಧ್ಯಾಪಕರು, ಈ ನಿಮ್ಮ ಮುಂದೆ ಕಾಣುವ ವ್ಯಕ್ತಿ ಅಪಾರ ಬುದ್ಧಿಶಕ್ತಿ ಉಳ್ಳನಾಗಿದ್ದಾನೆ, ಇವನನ್ನು ಯಾವುದೇ ಒಂದು ಕಾಲೇಜಿನ ಅಧ್ಯಾಪಕರಾಗಿ ಸೇವೆ ಮಾಡುವುದರ ಬದಲು ದೇಶಕ್ಕಾಗಿ ಉಪಯೋಗಿಸಿ ಎಂದು ಬರೆದಿದ್ದರು ಆ ಲೆಟರ್ನಲ್ಲಿ. ಇದನ್ನು ನೋಡಿದ ಕೂಡಲೇ ಕುಟ್ಟನಿಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಮರಳಿ ಕುಟ್ಟ ತನ್ನ ಊರಿಗೆ ಹೋಗ್ತಾನೆ, ಅಲ್ಲಿ ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರ್ತಾನೆ. ಹೀಗೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಾಗ ದೆಹಲಿಯ ಪ್ರಧಾನಿ ಕಾರ್ಯಾಲಯದಿಂದ ಒಂದು ಪತ್ರ ಬರ್ತತಿ, ನೀನು ಆದಷ್ಟು ಬೇಗ ಪ್ರಧಾನಿ ಕಾರ್ಯಾಲಯಕ್ಕೆ ಬರಬೇಕೆಂದು ಬರೆದಿರ್ತೈತೆ. ಅದ್ರೊಳಗೆ ಪ್ರಧಾನಿ ಕಾರ್ಯಾಲಯಕ್ಕೆ ಹೋಗ್ತಾನೆ. ನೆಹರು ಅವರು ಕುಟ್ಟನಿಗೆ ಹೇಳ್ತಾರ ಏನಪ್ಪಾ ಅಂದ್ರೆ ಬರ್ಮಾ ದೇಶದ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಬೇಕು ನೀನು ಅಂತ ಹೇಳ್ತಾರ. ಆಯ್ತು ಅಂತ ಒಪ್ಕೊಂಡು ಕೊಟ್ಟ ಬರ್ಮಾ ದೇಶದ ಭಾರತದ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಹೀಗೆ ಹಲವಾರು ದೇಶದಲ್ಲಿ ಭಾರತದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾನೆ. ತಾನು ಕಲಿತಂತಹ ಲಂಡನ್ನಲ್ಲಿಯೂ ಕೂಡ ಉನ್ನತ ಪದವಿಯನ್ನು ಇರುತ್ತಾನೆ. ಹೀಗೆ ಲಂಡನ್ನಲ್ಲಿ ಕೆಲಸ ಮಾಡುತ್ತಿರುವಾಗ ನೆಹರು ಅವರು
ಮತ್ತೊಂದು ಪತ್ರವನ್ನು ಬರೆದು ಕಳಿಸ್ತಾರೆ. ನೀನು ಬೇರೆ ದೇಶದಲ್ಲಿ ದುಡಿದಿದ್ದು ಸಾಕು, ಮರಳಿ ನಮ್ಮ ದೇಶಕ್ಕೆ ಬಾ ಅಂತ ಆ ಪತ್ರದಲ್ಲಿ ಬರೆದಿರ್ತಾರೆ. ಭಾರತಕ್ಕೆ ಹಿಂತಿರುಗಿದ ಕೂಟ ಎಲೆಕ್ಷನ್ ಗೆಲ್ತಾನೆ, ಎಂ ಪಿ ಆಗ್ತಾನೆ. ಹೀಗೆ ರಾಜಕೀಯ ವಲಯದಲ್ಲಿ ಹಲವಾರು ಗಟ್ಟುಗಲ್ಲನ್ನು ಏರಿದ ಪುಟ್ಟನ ಫೋಟೋ ಒಂದು ದಿನ ಭಾರತ ದೇಶದ ಎಲ್ಲ ಪತ್ರಿಕೆಯ ಮುಖಪುಟದಲ್ಲಿ ಪುಟ್ಟನ ಫೋಟೋದ ಕೆಳಗೆ ಬರೆದಿತ್ತು. ಏನಪ್ಪಾ ಅಂದರೆ ಭಾರತ ದೇಶದ ಮುಂದಿನ ರಾಷ್ಟ್ರಪತಿಯಾಗಿ ಕೆ ಆರ್ ನಾರಾಯಣ ಅವರು ಆಯ್ಕೆಯಾಗಿದ್ದಾರೆ ಅಂತ ಬರೆದಿತ್ತು. ಬಾಬುವಿನ ಮನೆಯಲ್ಲಿ ನಾಯಿಮರಿ ಆಗೋ ಕನಸು ಕಂಡಿದ್ದ ಕೆ ಆರ್ ನಾರಾಯಣ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಲವಾರು ಕಷ್ಟಗಳನ್ನು ಎದುರಿಸಿ ಭಾರತ ದೇಶದ 10ನೇ ರಾಷ್ಟ್ರಪತಿಯಾದ ಸ್ಫೂರ್ತಿದಾಯಕ ಕಥೆ ಇದು. ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಹಲವಾರು ಕಷ್ಟಗಳನ್ನು ಎದುರಿಸಿ ಭಾರತದ ರಾಷ್ಟ್ರಪತಿಯಾದ ಕೆ ಆರ್ ನಾರಾಯಣ ಅವರು ಹಿಂದುಳಿದ ವರ್ಗದಲ್ಲಿ ಮೊದಲನೇ ವ್ಯಕ್ತಿಯಾಗಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂದರೆ ನಮಗೆ ಯಾವುದೂ ಅಸಾಧ್ಯವಾದುದು ಅಲ್ಲ. ಜೀವನದಲ್ಲಿ ಒಂದು ಯಾವುದೇ ಒಂದು ಗುರಿಯನ್ನು ಇಟ್ಟುಕೊಂಡ್ರೆ ಅದು ಎಲ್ಲವೂ ನಮಗೆ ಸಾಧ್ಯನೇ. ಗುರಿಯತ್ತ ಕಠಿಣ ಪರಿಶ್ರಮ ಪಡಬೇಕು, ಪರಿಶ್ರಮ ಪಟ್ಟೆ ಯಾವುದು ನಮಗೆ ಅಸಾಧ್ಯವಾದುದು ಅಲ್ಲ. ಕೆ ಆರ್ ನಾರಾಯಣ ಅವರ ಒಂದು ಸ್ಫೂರ್ತಿದಾಯಕ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಕಮೆಂಟ್ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.